ಪ್ರೊ ಕಬಡ್ಡಿ ಸೀಸನ್ 9 ರಲ್ಲಿ ಯಾವೆಲ್ಲ ಡಿಪೆಂಡರ್ಸ್ ಗಳು ಎಷ್ಟು ಪಾಯಿಂಟ್ಸ್ ಟ್ಯಾಕಲ್ ಪಾಯಿಂಟ್ಸ್ ಅನ್ನ ಕಲೆ ಹಾಕಿದ್ದಾರೆ ಪ್ರತಿಯೊಂದು ಮಾಹಿತಿನ ತಿಳ್ಕೊಂಬರೋಣ. ಟಾಪ್ 5 ಡಿಪೆಂಡರ್ಸ್ ಗಳ ಪಟ್ಟಿ ನೋಡೋಣ. ನಮ್ಮ ಬೋಲ್ಸ್ ಅನ್ನದಿಂದ ಯಾವೆಲ್ಲ ಡಿಪೆಂಡರ್ಸ್ ಗಳು ಇದ್ದಾರೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಗೈಸ. ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಸೊ ಟಾಪ್ 5 ಐದನೇ ಸ್ಥಾನದಲ್ಲಿ ಗಿರೀಶ್, ಮಾರುತಿ, ಯರ್ನಾಕ್, ಬೆಂಗಾಲ್ ಡಿಪೆಂಡರ್ 49 ಟ್ಯಾಕಲ್ ಅನ್ನು ಮಾಡಿದ್ದಾರೆ ಈ ಸೀಸನ್ ಅಲ್ಲಿ. ಅದೇ ರೀತಿ ತಮಿಳ್ ತಲೆವಾಸ್ ಯಂಗ್ ಡಿಪೆಂಡರ್ ಸಾಗರ್ ಅವರು 53 ಟ್ಯಾಕಲ್ ಅನ್ನು ಪಡೆದುಕೊಂಡು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಟಾಪ್ 3 ಡಿಪೆಂಡರ್ಸ್ ಅದು ನಮ್ಮ ಸೌರಭ್ ನಂದಲ್, 54 ಟ್ಯಾಕಲ್ ಪಾಯಿಂಟ್ ಅನ್ನು ಪಡೆದುಕೊಂಡು ಮೂರನೇ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿ ಟಾಪ್ 2 ಡಿಪೆಂಡರ್ ಅದು ಅಂಕುಶ್ ಅವರು, ಜೈಪುರ್ ತಂಡದ ಡಿಪೆಂಡರ್, 65 ಟ್ಯಾಕಲ್ ಪಾಯಿಂಟ್ ಅನ್ನು ತೆಗೆದುಕೊಂಡು ಎರಡನೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಮೊಹಮ್ಮದ್ ಚದ್ಲು, ಪಟ್ನಾ ಪ್ಯಾರಿಸ್ ಮತ್ತು ಇರಾನ್ ಡಿಪೆಂಡರ್, ಸೊ ಅವರು 66 ಟ್ಯಾಕಲ್ ಪಾಯಿಂಟ್ ಅನ್ನು ಪಡೆದುಕೊಂಡು ಮೊದಲನೇ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ ಈ ಸೀಸನ್ ಅಲ್ಲಿ. ಅತಿ ಹೈಯೆಸ್ಟ್ ಟ್ಯಾಕಲ್ ಪಡೆದವರು ಶದ್ಲು. ಇನ್ನೂ ಕೂಡ 4 ಮ್ಯಾಚ್ ಪ್ರತಿ ತಂಡಗಳಿಗೆ ಬಾಕಿ ಇದೆ. ಬಟ್ ಯಾರ್ಯಾರು ಎಷ್ಟೆಷ್ಟು ಇನ್ನೂ ಟ್ಯಾಕಲ್ ಪಾಯಿಂಟ್ಸ್ ಕಲೆ ಹಾಕ್ತಾರಂತ ಕಾಯ್ದು ನೋಡಬೇಕು. ಒಟ್ಟಿನಲ್ಲಿ ಸೌರಭ್ ನಂದಲ್ ಅವರು ಮುಂಚೆ ಟಾಪ್ ಆಗಿದ್ರು, ಬಟ್ ಇವಾಗ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ. ಶದ್ಲೂರ್ ಅವ್ರಿಗೆ ಮತ್ತೆ ನಮ್ಮ ಸೌರಭ್ ನಂದಲ್ ಅವ್ರಿಗೆ 12 ಟ್ಯಾಕಲ್ ಪಾಯಿಂಟ್ಸ್ ಫರಕ್ ಇದೆ. ಇದೇ ರೀತಿ ಕಬಡ್ಡಿಗೆ ಅಥವಾ ಕ್ರಿಕೆಟ್ಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋ ಬೇಕೆಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ.